ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ನಮ್ಮ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕಸಘಟ್ಟ ಎಂಬ ಒಂದು ಗ್ರಾಮದಲ್ಲಿದ್ದೀವಿ. ಇಲ್ಲಿನ ರೈತರಾದಂತಹ ಶ್ರೀ ಕೆ ಎಂ ಗೋವಿಂದ ರಾಜು ಅವರು ಬಹಳ ಉತ್ತಮವಾಗಿ ಒಂದು ಕೋಕೋ ಬೆಳೆಯನ್ನು ಬೆಳೆದಿದ್ದಾರೆ. ಈ ಭಾಗದಲ್ಲಿ ಅವರು ಪ್ರಪ್ರಥಮವಾಗಿ ಅಂದರೆ ಈ ಊರಿನಲ್ಲಿ ಅವರು ಮೊಟ್ಟ ಮೊದಲನೇ ಬಾರಿಗೆ ಕೋಕೋ ಬೆಳೆಯನ್ನು ಬೆಳೆದಿದ್ದಾರೆ. ಅವರಿಗೆ ಈ ಕೋಕೋ ಬೆಳೆಯ ಬಗ್ಗೆ ಹೇಗೆ ಮಾಹಿತಿ ಸಿಕ್ತು ಮತ್ತು ಅದನ್ನು ಯಾಕೆ ಬೆಳಿಬೇಕು ಅನ್ನೋ ಕುತೂಹಲ ಅವ್ರಿಗೆ ಬಂತು ಅನ್ನೋ ಎಲ್ಲ ಮಾಹಿತಿಯನ್ನು ಅವರನ್ನು ಕೇಳಿ ತಿಳ್ಕೊಂಬರೋಣ. ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಫಾರ್ಮ್ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ಈಗ ನಾವು ಹೇಗೆ ಅಂತಂದರೆ ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನೀವು ಇಲ್ಲಿ ಉತ್ತಮ ರೀತಿಯಲ್ಲಿ ಕೋಕೋವನ್ನು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಬೆಳೆದಿದ್ದೀರಾ ಅನ್ನೋ ಮಾಹಿತಿ ನಮಗೆ ಸಿಕ್ತು. ಆ ಮಾಹಿತಿಯ ಮೇರೆಗೆ ಇವತ್ತು ಕೋಕೋದ ಮೇಲೆ ಒಂದು ಕಾರ್ಯಕ್ರಮವನ್ನು ಮಾಡಿ ನಿಮ್ಮ ಅನುಭವ ಹೇಗಿದೆ ಅದ್ರ ಬಗ್ಗೆ ಅಂತ ಮಾತಾಡಿಸಿ ಹೋಗಲಿಕ್ಕೆ ನಾವು ಇಲ್ಲಿಗೆ ಬಂದ್ವಿ. ಅದಕ್ಕಿಂತ ಮುಂಚೆ ಸರ್, ಈಗ ಪ್ರಥಮವಾಗಿ ನಿಮ್ಮ ಕೃಷಿ ಹಿನ್ನೆಲೆಯನ್ನು ಹೇಳ್ಬೋದಾ ನಮಗೆ? ಸರ್, ಮೂಲತಃ ನಾವು ಕೃಷಿ ಕುಟುಂಬದಿಂದನೇ ಬಂದ, ನಮ್ಮ ತಂದೆಯವ್ರ ಕಾಲದಿಂದನೂ ಬಂದಿರೋರು ನಾವು. ಅದನ್ನೇ ಇವತ್ತಿನ ದಿವಸ ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಇದು ಮೊದಲೆಲ್ಲ ಹೌದು ದೊಡ್ಡಬಳ್ಳಾಪುರ ತಾಲೂಕಿನಲ್ಲೇ ಕಸಘಟ್ಟ ಗ್ರಾಮ ಅಂದ್ಬಿಟ್ಟು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂದ್ಬಿಟ್ಟು. ಮೂಲತಃ ಇದೆಲ್ಲ ನಮ್ಮ ತಂದೆಯವ್ರ ಕಾಲದಲ್ಲಿ ಕಬ್ಬು ಈ ಥರ ಎಲ್ಲ ಮಾಡ್ತಾ ಇದ್ರು. ನಾವೆಲ್ಲ ಇತ್ತೀಚೆಗೆ ಕಬ್ಬು ಒಂದೇ ಬೆಳೀತಾ ಇದ್ರು ಅವಾಗ, ಬೇರೆ ಕಬ್ಬು ಅಡಿಕೆ ಏನೋ ಇತ್ತು. ಆಮೇಲೆ ಆನಂತರ ಪೂರ್ತಿ ತೆಂಗಿನ ತೋಟ ಮಾಡಿದ್ರು. ಹಾಗಾಗಿ ಇದೆಲ್ಲ ಖಾಲಿ ಇದ್ದಿದ್ದ ಜಾಗ. ನಂತರ ಒಟ್ಟು ಈಗ ಎಷ್ಟು ಎಕರೆ ಜಮೀನಿದೆ ಸರ್ ನಿಮ್ದೀಗ? ನಂದು ಇಲ್ಲಿ 3 ಎಕರೆ ಇದೆ. 3 ಎಕರೆ ಇದೆ. ಇದರಲ್ಲಿ ಈಗ ಸದ್ಯ ಎಲ್ಲ ಅಡಿಕೆ ತೆಂಗಿನ? ಹೌದೌದು ಅಡಿಕೆ ತೆಂಗು. ಹೌದೌದು. ಅದರ ನಡುವೆ ಈಗ ನೀವು ಕೋಕೋ ಹಾಕಿದ್ರೆ? ಕೋಕೋ ಹಾಕಿದ್ರೆ ಓಕೆ. ಸರಿ, ಈಗ ನೀವು ಅದು ಅಡಿಕೆ ತೆಂಗು ಹಾಕಿ ಎಷ್ಟು ವರ್ಷ ಆಯ್ತು ಇಲ್ಲಿ? ಅಡಿಕೆ ತೆಂಗು ತೆಂಗು ಇದನ್ನೆಲ್ಲ ಬೆಳೀತಾ ಇದ್ರಿ ಅಂತಂದ್ರಿ? ಹೌದು. ಕಬ್ಬನ್ನೆಲ್ಲ ಬಿಟ್ಟು ಈಗ ಎಷ್ಟು ವರ್ಷ ಆಯ್ತು? ಅದೆಲ್ಲ ಬಿಟ್ಟು ಆಗಲೇ 30 ವರ್ಷ ಆಗಿದೆ. 30 ವರ್ಷ ಅಂದ್ರೆ ಈಗ 30 ವರ್ಷದಿಂದನೇ ಅಡಿಕೆ ಹಾಕಿದ್ರಿ? ಹೌದು ಅಡಿಕೆ ಹಾಕಿದ್ರಿ. ಹೌದು. ಈಗ ಸರಿ, ಈಗ ಅಡಿಕೆ ತೆಂಗು ಬರೋದಂತಾದ್ರೆ ಈಗ ಸರಿ ಅಡಿಕೆ ಎಷ್ಟು ಗಿಡ ಇದೆ ಸರ್? ಅದು ಅಡಿಕೆ ಬಂದು ನಂದು 800 ಗಿಡ ಇದೆ. 800 ಗಿಡ ಇದೆ. 800 ಗಿಡ. ಇದಕ್ಕೆ ಎಷ್ಟು ಸ್ಪೇಸಿಂಗ್ ಹೆಂಗೆ ಕೊಟ್ಟಿದ್ದೀರಾ? ಸ್ಪೇಸು 9x9. 9x9. ತೆಂಗು? ತೆಂಗು 33x33 ನಮ್ಮ ತಂದೆಯವ್ರು ಕೊಟ್ಟಿದ್ದು, ನಾವೇನು ಮಾಡಿರಲಿಲ್ಲ. ಇತ್ತೀಚೆಗೆ ಕೆಲವು ರೋಗ ಬಂದ್ಬಿಟ್ಟು ಆ ಮರಗಳು ಹೋಗಿರೋ ಇದರಿಂದ ನಾನು ಹೊಸ ಗಿಡಗಳನ್ನ 30x30 ಗ್ಯಾಪ್ ಕೊಟ್ಟು ಈಗ ಹಾಕಿದ್ದೀನಿ. ಅದ್ರ ಮಧ್ಯೆ ಅಂದ್ರೆ ಬಾರ್ಡರ್ ಇದೆಯಾ ಅಥವಾ ಈಗೆಲ್ಲ ಅಡಿಕೆ ತೋಟದ ಮಧ್ಯದಲ್ಲಿ? ಅಡಿಕೆ ತೋಟ ಎಲ್ಲ ಸಪರೇಟ್ ಇದೆ. ಸಪರೇಟ್ ಹಾಕಿದ್ರೆ ಇಲ್ಲಿ ಅಡಿಕೆ ತೋಟದಲ್ಲಿ ಬಾರ್ಡರ್ನಲ್ಲಿದೆ. ಬಾರ್ಡರ್ನಲ್ಲಿದೆ. ಸರಿ, ಈಗ ನಿಮಗೆ ಕೋಕೋ ಇದಕ್ಕೆ ಬರೋದು ಅಂತಾದರೆ ನಾವು ನಿಮಗೆ ಈ ಭಾಗದಲ್ಲಿ ಕೋಕೋ ಏನು ಸುತ್ತಮುತ್ತ ಆಗಿರ್ಬೋದು ಅಥವಾ ನಿಮಗೆ ಇಲ್ಲಿ ಈ ಜಿಲ್ಲೆಯಲ್ಲಿ ಆಗಿರ್ಬೋದು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಥವಾ ಹೇಳುವಂಥ ಮಟ್ಟದಲ್ಲಿ ಯಾರೂ ಕೋಕೋ ಬೆಳೆದಿರಲಿಕ್ಕಿಲ್ಲ. ಹೌದು. ನಿಮಗೆ ಇದೊಂದು ರೀತಿ ಹೊಸ ಬೆಳೆನೇ ಆಗಿತ್ತು. ಇಲ್ಲಿ ಕೋಕೋ ಬೆಳಿಬಹುದು ಅಥವಾ ಕೋಕೋ ಬರುತ್ತೆ ಅಂಥೇಳಿ ನಿಮಗೆ ಹೇಗೆ ಅನ್ನಿಸ್ತು ಮತ್ತು ಎಲ್ಲಿ ಮಾಹಿತಿಯನ್ನು ಪಡ್ಕೊಂಡ್ರು? ಸರ್, ಇದು ನಾನು ಈ ಫಾರಂ ಟಿವಿ ಆ್ಯಪ್ನಲ್ಲಿ ನೋಡ್ತಾ ಇದ್ದೆ, ಅದು ಫಾಲೋ ಮಾಡ್ತಾ ಇದ್ದೆ. ನೋಡ್ತಾ ಇದ್ದಾಗ ಈ ವೆಂಕಟರಮಣಿ ಹೆಗ್ಡೆ ಅವರು ಕೋಕೋ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರು, ಆ ರೇಟಿನ ಬಗ್ಗೆ. ಆಮೇಲೆ ಹೊರದೇಶದಿಂದ ಬರೋವಂಥ ಬೆಳೆ ಇದು ಬೀಜಗಳ ಬಗ್ಗೆ ಇಂಪೋರ್ಟ್ ಆಗೋದ್ರಲ್ಲಿ ನಮ್ಮ ಇಂಡಿಯಾದಲ್ಲಿ 23% ಮಾತ್ರ ಪ್ರಾಡಕ್ಟ್ ಆಗ್ತಾ ಇದೆ. ಹೊರದೇಶದಿಂದ ಇನ್ನು 77% ಹೊರದೇಶದಿಂದ ಬರ್ತಾ ಇದೆ. ಇನ್ನು 50 ವರ್ಷ ಬೆಳೆದರೂ ಸಹಿತ ಇದು ಸಾಕಾಗಲ್ಲ ನಮ್ಮ ದೇಶಕ್ಕೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ನನಗೇನು ಅನ್ನಿಸ್ತು, ಈ ಅಡಿಕೆ ಇಂದಲ್ಲ ನಾಳೆ ಇದು ಯಾವಾಗಾದರೂ ಒಂದು ದಿವಸ ಬಿದ್ದೋಗ್ಬೋದು ಅನ್ನೋ ಒಂದು ಇದಾಯಿತು, ಒಂದು ಅನಿಸಿಕೆ ಆಯಿತು ನನಗೆ. ಅನ್ನಿಸ್ದಾಗ ನಾನು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಅದನ್ನು ಫಾಲೋ ಮಾಡ್ತಾ ಹೋಗಿದೆ. ಅವರ ಇದನ್ನು ಡೈಲಿ 1 ಅವರ್ ಇದು ಬರ್ತಾ ಇದೆಯಲ್ಲ ಡೈಲಿ ನೇರ ಪ್ರಸಾರದಲ್ಲಿ ನಾನು ಭಾಗಿಯಾಗಿ ಅವ್ರ ಹತ್ರ ಮಾಹಿತಿಗಳನ್ನ ಕಲೆ ಹಾಕ್ಬಿಟ್ಟು ನಂತರ ನಾನು ಇವ್ರ ಹತ್ರ ಯಾರು ಶಿವಕುಮಾರ್ ಅಂದ್ಬಿಟ್ಟು ಕ್ಯಾಡ್ಬರೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಏನೇ ಹೇಳಿದ್ರು, ಚಂದ್ರಾಯಪಟ್ಟಣದ ಹತ್ರ ಸಸಿಗಳು ಕೊಡ್ತೀವಿ, ನರ್ಸರಿ ಇದೆ ನಾವು ಕೊಡ್ತೀವಿ ಮಾಡಿ. ಹೋದ ವರ್ಷ ಇತ್ತು ಅವ್ರದ್ದು? ಹೌದು, ಹೋದ ವರ್ಷ. ಆಮ್ ನಂತರ ಇಲ್ಲೆಲ್ಲೂ ನನಗೆ ಇದು ಕೋಕೋ ಗಿಡದ ಮಾಹಿತಿ ಕೊನೆವರೆಗೂ ಸಿಗಲೇ ಇಲ್ಲ, ಹುಡುಕ್ತಾ ಹೋದೆ ಸಿಗಲಿಲ್ಲ. ಅವಾಗ ಏನು ಮಾಡಿದೆ ನಾನು, ಕ್ಯಾಂಪ್ಕೋ ಮೆಂಬರ್ ಅಡಿಕೆ ಇದರಲ್ಲಿ ಬೆಳೆಗಾರರು, ಆ ಒಂದ್ಸಲ ತುಮಕೂರಿಗೆ ಅಡಿಕೆ ತೊಗೊಂಡು ಹೋದಾಗ ಅಲ್ಲಿ ಮಾತಾಡ್ತಾ ಇದ್ದಾಗ ನಾವೇ ಕೊಡ್ತೀವಿ ಅಂತ ಅಂದ್ರು ಕ್ಯಾಂಪ್ಕೋದವ್ರು. ಆ ಕೊಡ್ತೀನಿ ಅಂದಾಗ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಅವಾಗ ಪ್ರಯತ್ನ ಮಾಡಿ
ನಾನು ಸಸಿ ತಂದು ಸಣ್ಣ ಸಸಿ ಕೊಟ್ಟಿದ್ರು, ಆ ಸಸಿ 22 ಆಗಸ್ಟ್ ನಲ್ಲಿ ಕೊಟ್ಟಿದ್ರು ಸಸಿನ, 2022 ಆಗಸ್ಟ್ ನಲ್ಲಿ ಸಸಿ ಕೊಟ್ಟರು. ಆ ಸಸಿಗಳು ಊಣ ಯೋಗ್ಯ ಇದಿರಲಿಲ್ಲ, ಇನ್ನು ಬೆಳೆದಿರಲಿಲ್ಲ, ಬೆಳವಣಿಗೆ ಇರಲಿಲ್ಲ. ಅವಾಗ ತಂದು ನಾನು ತಿರುಗಿ ಬೇರೆ ಇದು ಮಾಡಿದೆ, ಏನೋ ಕವರ್ಗೆ ಹಾಕಿ ಅದನ್ನು ಬೆಳೆಸಿದೆ. ಈಗ ಸರ್ ಹೆಂಗೆ ಅಂತಂದ್ರೆ, ನೀವು ಈ ಕೋಕೋ ಬೆಳೆ ಬೆಳಿಬೇಕು ಅಂತೇಳಿ ನಿಮ್ಗೆ ಅನಿಸ್ತಲ್ವಾ, ಆವಾಗ ನೀವು ಈಗ ಏನು ಹೇಳ್ತಾರೆ ಅಂದರೆ ಮಲೆನಾಡಿನ ಬೆಳೆ ಆಗಿತ್ತು ಕೋಕೋ ಅಂತೆಲ್ಲ ಪ್ರಚಾರ ಇದೆ. ನೀವು ನಮ್ಮ ವಾಹಿನಿಯನ್ನು ಪ್ರತಿ ದಿವಸ ನೋಡ್ತಾ ಇರ್ತೀರಾ, ಅದ್ರ ಏನಿದೆ ಎಲ್ಲಿ ಬರುತ್ತೆ ಅದನ್ನೆಲ್ಲ ತಿಳ್ಕೊಂಡ್ರಿ ಅಂತಂದ್ರೆ, ಈ ಬೆಳೆ ಹೇಗೆ ಬರುತ್ತೆ, ಹೇಗೆ ಮಾಡಬಹುದು ಅಂತೇಳಿ ನೀವು ಮಾಹಿತಿ ಮಾಡ್ಕೊಳ್ಳಿಕ್ಕೆ ಬೇರೆ ಎಲ್ಲಾದರೂ ಕ್ಷೇತ್ರ ವೀಕ್ಷಣೆ ಏನಾದರೂ ಮಾಡಿ? ಇಲ್ಲ ಸರ್, ಎಲ್ಲೂ ಮಾಡಲಿಲ್ಲ. ನಾನು ನಮ್ಮ ಫಾರಂ ಟಿ ವಿ ವೆಂಕಟರಮಣ ಹೆಗ್ಡೆಯವರ ಇದನ್ನೇ ಆ ಸ್ಪೀಚು ಮತ್ತು ಅಲ್ಲಿ ಎಲ್ಲಿ ಕಾರ್ಯಾಗಾರಗಳನ್ನು ಮಾಡಿದ್ದೀನಿ, ಕಾರ್ಯಾಗಾರಗಳು ಇದು ಅದು ಆಂಧ್ರ ಪ್ರದೇಶದಲ್ಲಿ ಬಿಸಿಲಿನಲ್ಲೇ 1,000 ಎಕರೆ ಒಳ್ಳೆ ಹೀಲ್ಡಿಂಗ್ ಬಂದಿದೆ ಅಂತ ಹೇಳ್ತಾ ಇದ್ರು ಅವರು. ನಾನು ಒಂದ್ಸಲಿ ಬಂದಾಗ ನೀವು ಬರಬೇಡಿ, 1,000 ಕಿಲೋಮೀಟರ್ ಆಗುತ್ತೆ, ಏನು ಪ್ರಯೋಜನ ಇಲ್ಲ ಅಷ್ಟು ದೂರ ಬಂದು. ಇಲ್ಲೆಲ್ಲ ಅದು ದಾವಣಗೆರೆ ಅಥವಾ ಮತ್ತೆ ತುಮಕೂರು ಬಂದಾಗ ಬರೀ ಬರೋ ಜಾಗ ಇದ್ರೆ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಹಂಗಾಗಿ ಅವ್ರ ಮಾರ್ಗದರ್ಶನದಿಂದನೇ ನಾನು ಇದನ್ನ ಉಣೋದಕ್ಕೆ ಪ್ರೇರೇಪಣೆ ಆಗಿದ್ದು. ಸರ್, ಈಗ ನಿಮಗೆ ಇಲ್ಲಿ ಫಸ್ಟ್ ಕೋಕೋ ಬೆಳೆ ಹಾಕಬೇಕಿದ್ರೆ ಬೇರೆ ಯಾರಾದರೂ ಬಂದು, ಅಯ್ಯೋ ಇದು ಮಲೆನಾಡು ಬೆಳೆಯಪ್ಪ, ಇಲ್ಲಿ ಏನು ಹಾಕ್ತೀಯಾ ಇದನ್ನು, ಇದು ಬರಲ್ಲ, ಸುಮ್ಮನೆ ನೀನು ಹಾಕ್ಕೊಂಡು ಕೈ ಸುಟ್ಕೋತೀಯ ಅಂತೇಳಿ ಯಾರು ನಿಮಗೇ ಹೆದರ್ಸಿಲ್ವಾ? ಅಲ್ಲ, ಈ ಬೆಳೆ ಹಾಕ್ಬೇಡ ಹೆದರ್ಸೋದಕ್ಕಿಂತ ಮುಖ್ಯ ನನಗೆ ಹೇಳುವಂಥ ಇದು ಅವ್ರಿಗೆ ಇರಲಿಲ್ಲ. ಆದರೂ ಸಹಿತ ಇದು ಯಾಕಾದರೂ ಮಾಡ್ತಾನೆ ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿತ್ತು. ನಾನು ಬಹಳಷ್ಟು ಜನಗಳಿಗೆ ನಾನು ಆಗ್ತಾ ಇದ್ದೀನಿ ಆಕ್ರಯ ಅಂತ ಬಹಳ ಜನ ಕೇಳಿದೆ, ಯಾರು ಅದ್ರ ಬಗ್ಗೆ ತಲೆ ಕೊಡಲಿಲ್ಲ. ಈಗ ಹೇಳ್ತಾ ಇದ್ದೀನಿ ನಾನು, ಈಗ ನಾನು ಸಸಿ ಹಾಕಿದಾಗ 200 ರೂಪಾಯಿ ಇತ್ತು. ಜೊತೆಗೆ ಸರ್, ಈಗ ನೀವು ಹೇಳ್ತೀನಿ ಅನ್ನೋದಕ್ಕಿಂತ ಇಲ್ಲಿ ಬಂದು ವೀಕ್ಷಣೆ ಮಾಡಿದವರಿಗೆ ಬರುತ್ತೆ ಅಂತೇಳಿ ಅವರೇ ನೋಡ್ತಾರೆ, ಅಥವಾ ಯಾರು ಬರಲ್ಲ ಅಂತ ಹೇಳ್ತಾರೆ ಅವ್ರು ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡ್ತಾರೆ. ಹೇಳ್ದೇನೆ ಇಲ್ಲ, ಈಗ ಬರ್ತಾ ಇದ್ದಾರೆ. ಈಗ ಸುಮಾರು ಒಂದು 4-5 ಒಳ್ಳೊಳ್ಳೆ ರೈತರುಗಳು ಬಂದು ಇದು ನಿಮ್ಮ ಫಾರಂ ಟಿ ವಿ ಅವರು ವೆಂಕಟರಮಣ ಹೆಗ್ಡೆಯವರು ಅಡ್ರೆಸ್ ಕೊಟ್ಟು ಅಲ್ಲಿ ಕಾಂಟ್ಯಾಕ್ಟ್ ಇವ ನನ್ನಂಗೇನೆ ಅವರು ದಿನನಿತ್ಯ ಲೈವ್ ಇದರಲ್ಲಿ ನೋಡಿದಾಗ ಅವ್ರು ಕೊಟ್ಟಿದ್ದಾರೆ. 2-3 ಒಳ್ಳೊಳ್ಳೆ ರೈತರು ಬಂದು ಸಸಿಗಳು ತಗೊಂಡಿದ್ದಾರೆ ಈಗ ಆಲ್ರೆಡಿ. ಎಲ್ಲಿ ಏಕಲವ್ಯ ನರ್ಸರಿ ಇಲ್ಲ, ಸರಿ ಸರಿ, ಅಲ್ಲೇ ತಗೊಂಡೇನೋ ಮಾಡ್ತಾ ಇದ್ದಾರೆ ರಂಗಸ್ವಾಮಿ ಅಂದ್ಬಿಟ್ಟು ಬೇಗೂರ ಹತ್ರ ಬಂದಿದ್ರು ಅವರು. ಪಾಪ ಇಲ್ಲಿ ನೋಡ್ಕೊಂಡು ಹೋಗಕ್ಕೆ ಬಂದಿದ್ರು. ಆಮೇಲೆ ಇನ್ನೊಬ್ರು ಗಂಗ್ಮುತ್ತ ಅಂದ್ಬಿಟ್ಟು ಅವರು ಬಂದಿದ್ರು. ಅವರೆಲ್ಲ ಹಾಕೋದಿಕ್ಕೆ ಇವತ್ತು ಈಗ ನಾನಂತೂ ನೋಡ್ಲಿಲ್ಲ ಎಲ್ಲೂ, ಅಟ್ಲೀಸ್ಟ್ ಈಗ ನೋಡಿ ಅವರಾದ್ರೂ ಪ್ರಯತ್ನ ಮಾಡ್ಲಿ ಅವರಿಗೆ ಅವರಿಗೆ ಇಲ್ಲಿ ಬರುತ್ತೋ ಇಲ್ಲೋ ಅಂತ ಹೇಳಿ ಸಾಕ್ಷಿಗೆ ಇದೊಂದು ಇದೇ ಒಂದು ತೋಟ ಇದೆ ಈಗ. ಹೌದು, ಈಗ ಇಲ್ಲಿ ಈಗ ಪ್ರಾರಂಭದಲ್ಲಿ ನೀವು ಕೆಂಪ್ಕೋದಿಂದ ಗಿಡ ತಂದ್ರಿ ಅಂತಂದ್ರೆ ಅದು ಸರ್ ನಿಮಗೆ 6 ರೂಪಾಯಿ ಗಿಡ ಕೊಟ್ಟರು ಅವರು? ಸರ್, 6 ರೂಪೀಸ್. 6 ರೂಪಾಯಿ ಕೊಟ್ಟರು. ಅದಕ್ಕೆ ಮತ್ತೇನಾದ್ರೂ ಹಿಂಗೆ ಸಹಾಯ ಇದೆ? ಇಲ್ಲ, ನಾನೇನು ಅದಕ್ಕೆ ಪ್ರಯತ್ನವೂ ಮಾಡಲಿಲ್ಲ, ಅವ್ರು ಕೊಡಲೂ ಇಲ್ಲ. ಈಗ ಅವ್ರನ್ನ ಕೇಳಿದೆ, ಇದು ಸೈಟ್ ವಿಸಿಟ್ಗೆ ನಮಗೆ ಏನಾದರೂ ಒಂದು ಮಾಹಿತಿ ಕೊಡೋದಕ್ಕೆ, ಕಟಿಂಗ್ ಪ್ಯೂನಿಂಗ್ ಅದಕ್ಕೆ ಇದಕ್ಕೆ ಅಂದ್ರೆ ಸರ್ ಇಲ್ಲ, ದಯವಿಟ್ಟು ನಮ್ಮ ಕಡೆಯಿಂದ ಆಗಲ್ಲ, ನೀವು ಕ್ಯಾಡ್ಬರಿಸ್ನವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರನ್ನ ತಗೊಳ್ಳಿ ಅಂದರು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್, ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯಿಕಾಯಿ, ಏಲಕ್ಕಿ,
ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘಾ ಸೋಲಾರ್ ಎನರ್ಜಿ ಸಲ್ಯೂಷನ್ಸ್, ಸುಲಭ ಲಭ್ಯ, ಕೈಗೆಟಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮ್ರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್ ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ ಮೇಘಾ ಆಗ್ರೋಟೆಕ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಈಗ ನೀವು ಪ್ರಾರಂಭದಲ್ಲಿ ಗಿಡ ನಾಟಿ ಮಾಡಬೇಕಿದ್ರೆ ಇದಕ್ಕೆ ಎಷ್ಟು ಅಂತರಗಳನ್ನು ಕೊಟ್ಟರಿ, ಮತ್ತೆ ಗುಂಡಿ ಎಲ್ಲ ಹೆಂಗೆ ಸರ್, ಯಾವ ಇದರಲ್ಲಿ ಗಾತ್ರದಲ್ಲಿ ಹೊಡೆದ್ರಿ ಸರ್? ನನಗೇನು ಯಾರೇನು ಇಂಟಿಮೇಷನ್ ಕೊಟ್ಟಿರಲಿಲ್ಲ ಈಗ ಊಣಿ ಆಗ ಊಣಿ ಅನ್ಬಿಟ್ಟು. ನನಗೇನು ಅನ್ನಿಸ್ತು, ನನಗೆ ಈ ಸಾಲಿನಲ್ಲಿ ಉಣಿದ್ರೆ, ಎರಡು ಸಾಲಿನಲ್ಲೂ ಉಣಿದ್ರೆ ಮುಂದೆ ಅಡಿಕೆ ಕೀಳೋದಕ್ಕೆ, ಓಡಾಡೋದಕ್ಕೆ, ಅದು ಸ್ವಲ್ಪ ಸಾಗಿಸೋದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು ನಾನೇನು ಮಾಡಿದೆ, ಒಂದು ಸಾಲು ಬಿಟ್ಟು ನಾಲ್ಕು ಗಿಡದ ಮಧ್ಯೆ, ನಾಲ್ಕು ಅಡಿಕೆ ಗಿಡದ ಮಧ್ಯೆ ಒಂದು ಸಾಲನ ಪೂರ್ತಿ ಹಾಕುವಂತ ಬಂದ. ಒಂದು ಕೋಕೋ ಗಿಡ ಹಾಕಿದ್ರಿ, ನಾಲ್ಕು ಸಾಲಿನ ನಾಲ್ಕು ಅಡಿಕೆ ಗಿಡದ ಮಧ್ಯೆ ಒಂದು ಕೋಕೋ ಗಿಡ ಪ್ರತಿಯೊಂದು ಸಾಲಿಗೂ. ಆಮೇಲೆ ಈ ಸಾಲು ಬಿಟ್ಟು ನೆಕ್ಸ್ಟ್ ಸಾಲಿಗೂ ಅದೇ ರೀತಿ ಹಾಕ್ತಾ ಬಂದೆ. ಅಂದ್ರೆ ಒಂದು ಸಾಲು ಬಿಟ್ಟು ಒಂದು ಸಾಲು ನನಗೇನು ಅಂದ್ರೆ ನಿಮ್ದು ಇಲ್ಲ ಅಂತರ ಹೆಚ್ಚು ಕಡಿಮೆ 9x18 9x18 ಬಂತು. ನಾನು ಏನಂದ್ರೆ ಅದು ಉಣೋದಕ್ಕೆ ಏನಂದ್ರೆ ಅದಕ್ಕೊಂದು ಡಿಗ್ಗರ್ ತಂದೆ ನಾನು. ಇಲ್ಲೆಲ್ಲ ಲೇಬರ್ ಸಮಸ್ಯೆ ಭಾಳ ತುಂಬಾ ಇದೆ. ಆ ಡಿಗ್ಗರ್ ತಂದು ಅದಕ್ಕೋಸ್ಕರನೆ ಒಂದಡಿ ಅಗಲ ಬರುತ್ತೆ ಆ ಡಿಗ್ಗರ್, ಆಳ ಎಷ್ಟು ಬೇಕಾದ್ರೂ ಹೋಗುತ್ತೆ, ತೊಂದರೆ ಇಲ್ಲ. ನಾನೇನಿಲ್ಲ, ಗೊಬ್ಬರ ಆಗಲಿ ಇನ್ನೊಂದಾಗಲಿ ಏನೂ ಹಾಕಿಲ್ಲ. ಅಡಿಕೆ ತೋಟದಲ್ಲಿ ಬಿದ್ದಿರ್ತಕ್ಕಂಥ ಮೊನ್ನೆನೆ ಹಾಕ್ಬಿಟ್ಟು ನಾಟಿ ಮಾಡಬೇಕಿದ್ರೆ ಯಾವುದೂ ಹಾಕಿಲ್ಲ. ಅದನ್ನು ಹಾಗೆ ಪ್ಯಾಕೆಟ್ ಹರಿದ್ಬಿಟ್ಟು ಹಾಕಿದ್ದು ಅಂದರೆ ಏಪ್ರಿಲ್ಗೆ ಒಂದು ವರ್ಷ ಒಂದು ತಿಂಗಳು ಈಗ. ಅಂದ್ರೆ ಕಳೆದ 2023 ಏಪ್ರಿಲ್ ಹಾಕಿದ್ರಿ? ಹೌದೌದು. ಈಗ ಒಂದು ವರ್ಷದ ಒಂದು ತಿಂಗಳು ಆಯ್ತು. ಒಂದು ತಿಂಗಳು ಅಂದ್ರೆ 10 ತಿಂಗಳಿಗೆ ನನಗೆ ಆಗ್ಲೇ ಆಲ್ರೆಡಿ ಫಸಲು ಬಂದ್ಬಿಟ್ಟು ಕೆಲವು ಗಿಡದಲ್ಲಿ. ಸರಿ, ಈಗ ನೀವು ಆವಾಗ ಏನು ಗೊಬ್ಬರ ಹಾಕಿಲ್ಲ? ಇಲ್ಲ. ಆ ನಂತರದಲ್ಲಿ ಈಗ ಒಂದು 2-3 ತಿಂಗಳನ್ನ ಆದ್ಮೇಲೆ ಮತ್ತಿನ್ನೇನಾದ್ರೂ ಗೊಬ್ಬರಗಳನ್ನು ಕೊಡ್ತಾ ಹೋದ್ರೆ ಹೆಂಗೆ? ಈಗ ಗಿಡ ಬೆಳಿಬೇಕಲ್ಲ. ಒಂದು ಟೈಮ್ ಕೊಟ್ಟಿದ್ದೀನಿ, ಅಡಿಕೆಗೂ ಕೊಡಬೇಕಾಗಿತ್ತು. ಆಗಲೇ ಒಂದು 1.5 ಮಂತ್ ಬ್ಯಾಕ್ ಏನಂದ್ರೆ ಒಂದು 100 ಗ್ರಾಮ್ಸ್ ಕೊಟ್ಟಿದ್ದೀನಿ. ಅದಕ್ಕೆ ಏನು ಪೊಟಾಶು, ಸೂಪರ್ ಫಾಸ್ಫೇಟ್ ಮತ್ತು ಯೂರಿಯಾ ಈ ಅಡಿಕೆ ಕೊಡಬೇಕಾಗಿತ್ತು. ಆ ದೃಷ್ಟಿಯಿಂದ ಅವರು ನಮ್ಮ ಇವರು ಒಂದು 50 ಗ್ರಾಮ್ಸ್ ಕೊಡಿ ಅಂದರು. ನಾನು ಆದರೂ 100 ಗ್ರಾಮ್ಸ್ ಕೊಟ್ಟಿದ್ದೀರಾ? ಆಮೇಲೆ ಸಗಣಿ ಗೊಬ್ಬರಗಳೇನಾದರೂ ಹಾಕಿ? ಇಲ್ಲ ಸರ್, ನಾನು ಏನು ಈಗ ಹೋದ ವರ್ಷ ಭಾಳ ಸಾಕಷ್ಟು ಇದಕ್ಕೆ ಸಗಣಿ ಗೊಬ್ಬರ ಹಾಕಿದ್ದೆ ತೋಟಕ್ಕೆ. ಅವಾಗ ಉಳುಮೆನೂ ಆಗಿತ್ತು, ಏನು ಮಲ್ಚಿಂಗು ಭಾಳ ಚೆನ್ನಾಗಿತ್ತು. ಆ ಮಣ್ಣೇ ಹಾಕಿ ಅದನ್ನ ಉಣಿದ್ದಷ್ಟೇ, ಅದಕ್ಕಾಗಿ ಸಪ್ರೇಟ್ ಏನು ಸಗಣಿ ಗೊಬ್ಬರ ಹಾಕಿಲ್ಲ. ಸರಿ, ಈಗ ನಿಮ್ದು ಇಲ್ಲಿ ನೀರಿನ ವ್ಯವಸ್ಥೆಗೆ ಬರೋದಂತಂದ್ರೆ ನಿಮ್ದು ಏನು ಬೋರ್ವೆಲ್ ಇದೆಯಾ, ಓಪನ್ ಬಾವಿ ಇದೆಯಾ, ಏನಿದೆ? ಕೊಳವೆ ಬೋರ್ವೆಲ್. ಬೋರ್ವೆಲ್ ಓಕೆ. ಅದು ಈಗ ಚೆನ್ನಾಗಿ ನೀರಿದೆ ಸರ್? ಹ್ಞೂ, ಪರವಾಗಿಲ್ಲ. ಈಗ ಒಂದೊಂದು ಮಳೆ ಎಲ್ಲ ಕಡಿಮೆ ಇತ್ತಲ್ವಾ? ಈ ಮಳೆ ಇಲ್ದಿಲ್ಲ ಅಂದ್ರೂ ಹಿಂದಿನ 2 ವರ್ಷ ಭಾಳ ಚೆನ್ನಾಗಿ ಮಳೆ ಆಗಿತ್ತಲ್ಲ, ಅದರಿಂದ ಮೊದಲೆಲ್ಲ ಭಾಳ ಸಮಸ್ಯೆ ಇತ್ತು. ಎಷ್ಟು ಇಂಚ್ ಇದೆ ಸರ್ ಅದಕ್ಕೆ ನೀರು? ಸರ್ ಒಂದು 1-2 ಇಂಚ್ ಇದೆ. 2-2.5 ಇಂಚ್ ಇದೆ ಅಲ್ಲ ಸ್ವಾಮಿ ನೀರು? ಹ್ಞೂ, ಎಲ್ಲ ಡ್ರಿಪ್ಪೆ. ಓಕೆ, 2 ಇಂಚ್ ನೀರಿದೆ. ಈಗ ಅಡಿಕೆ, ತೆಂಗು ಮತ್ತೆ ನಿಮಗೆ ಕೋಕೋಕ್ಕೆ ಎಲ್ಲದಕ್ಕೂ ಅದೇ ಒಂದೇ ಕೊಳವೆ ಬಾವಿ ಸಾಕಾಗುತ್ತೆ? ಸಾಕಾಗುತ್ತೆ. ಎಲ್ಲ ಡ್ರಿಪ್ ಮಾಡ್ಕೊಂಡಿದೆ? ಎಲ್ಲ ಡ್ರಿಪ್ಪೆ. ಈಗ ಇದಕ್ಕೆ ಇನ್ನೇನು ಎಕ್ಸ್ಟ್ರಾ ಲ್ಯಾಟರಲ್ ಲೈನ್ ಹಾಕಿದ್ದೀನಿ? ಅದಕ್ಕೆ ಹೆಂಗೆ ಅಂತಂದ್ರೆ ಈ ಸಾಲಿಗೆ ಬರುತ್ತೆ ಅಡಿಕೆದು, ಆ ಸಾಲಿಗೆ ಬರುತ್ತೆ, ಮಧ್ಯೆ ಒಂದು ಲ್ಯಾಟ್ರಲ್ ಪೈಪ್ ಹಾಕ್ಬಿಟ್ಟು ಅದಕ್ಕೆ ಸಪ್ರೇಟ್ ನೀರು ಕೊಡ್ತಾ ಇದ್ದಾರೆ ಅಲ್ಲಿ. ಸರ್, ಈಗ ಪ್ರಾರಂಭದಲ್ಲಿ ಈಗ ಅದಕ್ಕೆ ನೀರನ್ನ ಹೆಂಗೆ ಸರ್, ಈಗ ಎಷ್ಟು ದಿವಸಕ್ಕೊಮ್ಮೆ ಕೊಡ್ತೀರಾ, ವಾರದಲ್ಲಿ ಎಷ್ಟು ಸಲ, ಎಷ್ಟು ಬಾರಿ? ಸರ್ ನೋಡ್ತೀನಿ ಸರ್, ನಾನು ಇದು ಯಾವ ರೀತಿ ಅಡಿಕೆಗೆ ಬೇಕಾಗುತ್ತೆ ಅನ್ನೋದ್ರ ಮೇಲೆ ಮೊದಲಿಂದ ಯಾವ ರೀತಿ ಕೊಡ್ತೀನೋ ಆ ರೀತಿ ಕೊಡ್ತೀನಿ. ಅದು ನೋಡಿ ಅದಕ್ಕೆ ಅವಶ್ಯಕತೆ ಭೂಮಿಯಲ್ಲಿ ಏನಾದರೂ ತೇವಾಂಶ ನೋಡಿ ಆರಿಕೆ ಹೆಂಗೆ ಅಂತ ಹೇಳೋದ್ರ ಮೇಲೆ ಆ ತರ ಕೊಡ್ತೀರಾ. ಸರ್, ಈಗ ಇಲ್ಲಿ ನಮ್ಮ ಕೋಕೋ ಬೆಳೆಯಲ್ಲಿ
ಅದನ್ನು ಉತ್ತಮ ಇಳುವರಿಯನ್ನು ಪಡಿಬೇಕು ಅಂತಾದರೆ ಅದಕ್ಕೆ ಆಕಾರ ಕೊಡೋದು ಮತ್ತು ಸೌರಕ್ಕೆ ಬಹಳ ಮುಖ್ಯ ಆಗುತ್ತೆ ಸರ್. ಈಗ ನೀವು ನಾಟಿ ಮಾಡಿದ ಮೇಲೆ ಇದಕ್ಕೆ ಆ ಥರದ ಯಾವುದಾದ್ರೂ ಒಂದು ಇದನ್ನು ಪ್ರೊಸೀಜರ್ ಮಾಡಿದರೆ ಹೇಗೆ? ಇಲ್ಲ ಸರ್, ಇದಕ್ಕೆ ನಾವಿನ್ನೂ ಏನು ಅದನ್ನು ಪ್ರೊಸೀಜರ್ ಮಾಡೋಕ್ಕೆ ಹೋಗಿಲ್ಲ. ಆ ದರ್ಶನ್ ಸರ್ ಮುಟ್ಟು ಒಂದು ಸಲ ಬಂದಿದ್ದರು ಕ್ಯಾಡ್ಬರಿ ಆಫೀಸನ್ನು, ಅವ್ರು ಏನು ಮಾಡೋದು ಅಂದರೆ ಜೂನ್ ಜುಲೈಗೆ ಮಾಡೋಣ, ಎಲ್ಲಿವರೆಗೂ ಬೇಡ ಅಂತಂದರು. ಈಗ ಸರ್ ಹಂಗಾದ್ರೆ ಈಗ ನಾಟಿ ಆದಮೇಲೆ ನೀವು ಇದಕ್ಕೆ ಯಾವುದೇ ಚಾಟ್ನಿ ಮಾಡಿಲ್ಲ? ಇಲ್ಲ ಇಲ್ಲ, ಯಾವುದು ಮಾಡಿಲ್ಲ. ಯಾವುದು ಮಾಡಿಲ್ಲ. ಈಗ ಸರ್ ಇದು ಎಷ್ಟು ಎತ್ತರದಲ್ಲಿ ನಿಮಗೆ ಇದು ಬಂದಿದೆ ಸರ್ ಜಾರ್ಕೆಟ್ಟು? ನಾಲ್ಕು ಅಡಿ ಈ ಥರ ಬಂದಿದೆ. ಕೆಲವು 4.5 ಅಡಿವರೆಗೂ ಬಂದಿದೆ. ಅಂದರೆ ಒಂದು ಸಮಾನ ಅಂತಲೂ ಕೆಲವು ಒಂದು 80% ಒಂದು 4.5-4.5 ಅಡಿಗೆ ಬಂದಿದೆ. ಹ್ಞೂ ಸರ್, ಇದು ಇಲ್ಲಿ ಈ 4 ಅಡಿಗೆ ಏನು ನಿಮ್ಮದು ಜಾರ್ಕೆಟ್ ಬಂದಿದೆಯಲ್ಲ, ಅದ್ರ ಕೆಳಗಡೆ ಒಂದು ಚೂಪಾನ್ಸ್ ಅಂತ ಬರುತ್ತೆ, ಮೇಲ್ಗಡೆ ಮೇಲ್ಮುಖವಾಗಿ ಹೋಗುವಂತಹ ಒಂದು ಚಿಗುರುಗಳು, ಅದನ್ನ ನೀವು ತೆಗೆದಿದ್ದೀನಿ? ಕೆಲವು ಎಲ್ಲ ಅಪರೂಪ ಒಂದು 10-20 ಗಿಡದಲ್ಲಿ ಬಂದಿರಬೇಕು. ಬೆಳಗ್ಗೆ ಒಂದ್ಸಲಿ ನಾವು ಬರ್ಬೇಕಾದ್ರೆ ಕಂಡ್ರೆ ಕಟ್ ಮಾಡ್ಬಿಡ್ತೀರ. ಈಗ ಒಂದು ಹಂತಕ್ಕೆ ಬಂದಿದೆ ಸರ್, ಈಗ ಈಗ ಈ ವರ್ಷ ಈಗ ಇನ್ನೊಂದು ಚಾಟ್ನಿಂಗ್ ಮಾಡ್ಬೇಕಾ? ಈಗ ಸರ್ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನಾನು ಹಂಗೂ ಕಟ್ ಮಾಡಿದ್ದೀನಿ. ಆ ಕಟ್ ಮಾಡೋದಕ್ಕೆ ಒಂದು ಸ್ವಲ್ಪ ನನಗೇನು ಅನುಮಾನ ಬಂತು, ಅದು ಕಾಯಿಗಳು ಆಗೋದಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಈಗ ತೆಗೆದ್ರೆ ಅನ್ನೋ ಒಂದು ಇದಾಗಿ ನಾನು ನಿಲ್ಲಿಸಿದ್ದೀನಿ ಓಡಾಡ್ತಾ. ಮತ್ತೆ ಇನ್ನೂ ಹೇಳಬೇಕಂದ್ರೆ ಆ ಪ್ರಮಾಣದಲ್ಲಿ ಏನು ವಿಸ್ತಾರ ಆಗಿಲ್ಲ ಗಿಡಗಳು, ಇನ್ನೂ ಚಾಟನಿಗೆ ಇನ್ನೊಂದು ಸ್ವಲ್ಪ ಅವಕಾಶ ಇದೆ ಗಿಡ ಬೆಳಿಲಿಕ್ಕೆ ಅಂತ. ಪ್ರಾರಂಭದಲ್ಲಿ ಸರ್ ನೀವು ನಾಟಿ ಮಾಡಿದಾಗ ಇದಕ್ಕೆ ಒಂದು ರೀತಿ ಎಲೆಯನ್ನು ತೂತ ಮಾಡೋದು ಅಥವಾ ಎಲೆ ಪಂಜರದಂಗೆ ಆಗುತ್ತೆ, ಆ ಥರದ ಕೀಟಗಳೇನಾದರೂ ಬಂದಿತ್ತಾ ಇಲ್ಲಿ? ಇಲ್ಲ, ಕೆಲವು ಗಿಡದಲ್ಲಿ ಬಂದಿತ್ತು. ಅದಕ್ಕೆ ನಾನು ಅವ್ರನ್ನ ಲೈವಲ್ಲಿ ಕೇಳಿದ್ದೆ, ಸರ್ ಅವೇನು ಸಾಮಾನ್ಯ ಬರುತ್ತೆ ಅದು ಆಟೋಮೆಟಿಕ್, ಆ ಪ್ರಮಾಣದಲ್ಲಿ ಏನು ಹಾನಿ ಮಾಡಿಲ್ಲ. ಇಲ್ಲ ಇಲ್ಲ, ಏನು ಮಾಡಲಿಲ್ಲ. ಓಕೆ ಸರ್, ಈಗ ಮತ್ತೆ ವಾಪಸ್ ಇದು ಬರೋದಾದರೆ ಈಗ ನಿಮ್ಮದು ನಾಟಿ ಮಾಡಿ ಎಷ್ಟು ದಿನಕ್ಕೆ ನಿಮಗೆ ಇದಕ್ಕೆ ಹೂವ ಅಥವಾ ನೀವು ಕಾಯಿನ ಕಂಡ್ರಿ ಸರ್? ಸರ್ 10 ತಿಂಗಳಿಗೆ ಬಂದಿತ್ತು ಕಾಯಿ. 10 ತಿಂಗಳಿಗೆಲ್ಲ ಹೂವು ಸ್ಟಾರ್ಟ್ ಆಗಿ ಕಾಯಿ ಬಂದಿತ್ತು, ಕಾಯಿ ಕಚ್ಕೊಂಡಿತ್ತು ನಿಮಗೆ? ಕಾಯಿ ಬಂದಿತ್ತು. ಓಕೆ, ನಾವೇನಂತೀವಿ ಅಂದರೆ ಅಷ್ಟು ಬೇಗ ಬಂದಿರೋ ಕಾಯಿಗಳನ್ನೆಲ್ಲ ನೀವು ಕಿತ್ತುಬಿಡಿ, ಗಿಡ ಒಂದ್ಸಲ ಸದೃಢ ಆಗೋಲ್ಲಿವರಿಗೆ ಕಾಯಿಗಳನ್ನು ಬಿಡಬೇಡಿ, ನೆಕ್ಸ್ಟ್ ಇಯರ್ ಅಥವಾ ನೆಕ್ಸ್ಟ್ ಸೀಸನಲ್ಲಿ ಏನು ಬರುತ್ತಲ್ವೋ ಅದನ್ನು ಇಟ್ಟುಕೊಳ್ಳಿ ಅಂತ ಹೇಳ್ತೀವಿ. ಆದರೂ ಕೆಲವು ರೈತರು ಏನು ಮಾಡ್ತಾರೆ, ಹಾಂ 10 ತಿಂಗಳಿಗೆ ಬಂದಿದೆಯಲ್ಲ ಅನ್ನೋ ಖುಷಿಯಿಂದ ಖುಷಿಯಿಂದ ಇಟ್ಟುಕೊಂಡಿರ್ತಾರೆ. ಆಲ್ಮೋಸ್ಟ್ ಒಂದು ನಿಮಗೆ 10 ತಿಂಗಳಲ್ಲಿ ಎಷ್ಟು ಬಂತು ಸರ್ ಒಂದು ಗಿಡಕ್ಕೆ ಸರಾಸರಿ ಹಿಂಗೆ ಒಂದು ಬಂತ? ಒಂದೊಂದು ಎಲ್ಲ ಗಿಡದಲ್ಲ ಬಂದಿಲ್ಲ, ಎಲ್ಲ ಒಂದು 4-5 ಗಿಡದಲ್ಲಿ ಬಂದಿತ್ತು. ಈಗ ನೋಡಿ, ಈಗ ಒಂದು ವರ್ಷ 13 ತಿಂಗಳು ನಂಗೆ ಕಾಣಿಸುತ್ತೆ, ಈಗ ಒಂದು ವರ್ಷ 1 ತಿಂಗಳು ನಂಗೆ ಕಾಣಿಸುತ್ತೆ. ಪ್ರತಿಯೊಂದು ಗಿಡದಲ್ಲೂ ಹೂವು ಸ್ಟಾರ್ಟ್ ಆಗಿದೆ, ಕೆಲವೆಲ್ಲ ಭಾಳ ಕಾಯಿನೂ ಸ್ಟಾರ್ಟ್ ಆಗಿದೆ. ಈಗ ಅದು ಪ್ರಾರಂಭದ ವರ್ಷದಲ್ಲಿ ಈಗ ಏನು ಬಂತಲ್ಲ ಸರ್, ನೀವು 10 ತಿಂಗಳಿಗೆ ಹೂ ಬಂತು ಅಂತಂದರೆ ಆ ಬಂದಿರೋ ಕಾಯನ್ನು ಇಟ್ಟುಕೊಂಡ್ರೆ ಹಾಗೆ ಕಿತ್ತಾಕಿದ್ರೆ ಏನು ಮಾಡಿದೆ? ಅದೇನು ನಾನೇನು ಅದನ್ನೇನು ಮುಟ್ಟಕ್ಕೆ ಹೋಗಿಲ್ಲ. ಈಗ ಬಂದಿದ್ದು ಈ ಒಂದು 15 ವರ್ಷಕ್ಕೆ ಉದುರೋಯ್ತು ಅಲ್ಲೇ, ಚಿಕ್ಕ ಸಣ್ಣದಾಗಿ ಉದುರೋಗಿದೆ, ಹೋಗಿದೆ ಹಾಳಾಗಿ. ಈಗ ಬಂದಿತ್ತು, ಒಂದು ಸ್ವಲ್ಪ ಖುಷಿಗೋಸ್ಕರ ನೋಡೋಣ ಬೀಜ ಹೆಂಗಿದೆ, ಅದನ್ನೇನು ಪರ್ಮೆಂಟೇಷನ್ ನಾವು ಸ್ವಲ್ಪ ಕಲಿಯಕ್ಕಾಗುತ್ತೆ ಅಂದ್ಬಿಟ್ಟು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅದು ಬೀಜ ಆಲ್ರೆಡಿ ಸ್ವಲ್ಪ ಒಂದು ಕಾಲು ಕೆಜಿ 1/4 ಕೆಜಿ ಮಾಡಿದ್ದೀರಾ? ಬೀಜ ಆಗಿದೆ, ನಿಮಗೆ ತೋರಿಸ್ಬೇಕಾಗಿತ್ತು, ಆಮೇಲೆ ತೋರಿಸ್ತೀನಿ. ಓಕೆ ಸರ್. ಕಾಯಿನೂ ಇದೆ ಆಲ್ರೆಡಿ, ಒಂದು 15 ಕಾಯಿನೂ ಇದೆ. ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ. ಫಾರ್ಮಿಲಿ ನರ್ಸರಿ ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C2R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಮೇಘಾ ಸೋಲಾರ್ ಎನರ್ಜಿ ಸಲ್ಯೂಷನ್ಸ್ ಸುಲಭ ಲಭ್ಯ ಕೈಗೆಟುಕುವ ಸ್ವತಂತ್ರ ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮ್ರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್ ಸ್ಪ್ರಿಂಕ್ಲರ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ ಮೇಘಾ ಆಗ್ರೋಟೆಕ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್,
ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ, ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ, ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು, ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಈಗ ನಿಮಗೆ ಈ ಭಾಗದಲ್ಲಿ ಈಗ ಏನಾದರೂ ಅದು ಕೊಳೆ ರೋಗ ಅಥವಾ ಮತ್ತಿನ್ನೇನೋ ಬೇರೆ ಕೀಟ ರೋಗದ ಆ ಥರದ್ದು ಏನಾದರೂ ಬಾಧೆ ಬಂದಿತ್ತು ಹೇಗೆ? ಇಲ್ಲ ಸರ್, ಏನು ಕಾಣಿಸಿಲ್ಲ. ನೀವು ಯಾವುದೇ ಕೆಮಿಕಲ್ ಅನ್ನು ಯಾವುದನ್ನು ಕೆಮಿಕಲ್ ಇದೆ ಫಸ್ಟ್? ಈಗ ನೋಡಿ, ಅದು ಮೆನ್ಯೂರ್ ಕೊಟ್ಟಿರೋದು ಇದೆ ಫಸ್ಟ್ ಟೈಮ್ ನಾನು. ಯಾಕೆ ಅಂತಂದರೆ ಪ್ರತಿ ವರ್ಷನೂ ನಾನು ಸಾವಯವ ಗೊಬ್ಬರನೇ, ಸಗಣಿ ಗೊಬ್ಬರ ಕೊಡ್ತಾ ಇದ್ದೆ. ಈ ವರ್ಷ ಏನೋ ಒಂದು ಸ್ವಲ್ಪ ಅದು ಈ ತೋಟಕ್ಕೆ ಹಾಕಕ್ಕಾಗಲಿಲ್ಲ, ಅದರಿಂದೋಸ್ಕರ ಮುಂದೆ ಫಸಲು ತೊಂದರೆ ಆಗುತ್ತೆ ಅಂದ್ಬಿಟ್ಟು ಮೊನ್ನೆ ಪೊಟಾಷು, ಸೂಪರ್ ಫಾಸ್ಫೇಟು ಮತ್ತು ಯೂರಿಯಾ ಆ ಪ್ರಮಾಣ ಏನಿದೆ ಆ ಟೈಪ್ ಕೊಟ್ಟಿದ್ದೆ. ಅದ್ರ ಜೊತೆ ಒಳಗೆ ಅವಾಗಲೇ ಅದನ್ನು ಇದು ಕೋಕೋ ಗಿಡಕ್ಕೂ ಕೊಟ್ಟಿದ್ದೀನಿ. ಈಗ ಸರ್, ನೀವು ಅದು ಕಾಯಿ ಹಣ್ಣಾದಮೇಲೆ ಕುಯ್ಕೊಂಡು ಹೋಗಿ ಅದನ್ನು ಪರ್ಮೆಂಟೇಷನ್ ಅಂತಂದರೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಮಾಡ್ಕೊಂಡಿದ್ರೆ ಅಥವಾ ಸರ್ ಈಗಾಗಲೇ ಒಣಸಿದಿರಿ ಅಂತಂದ್ರೆ ಅದಕ್ಕೆ ಏನು ಮಾಡಿದಿರಿ ಸರ್ ನೀವು? ಸರ್, ಒಬ್ಬರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಅವ್ರು ಕಾಲ್ ಮಾಡ್ತಾನೆ ಹೋಗಿದ್ದೀನಿ, ಅವರು ಫೋನ್ ಕ್ವಿಟ್ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನನಗೆ. ಕ್ಲೀನಾಗಿ ಒಬ್ಬ ರೈತರಾಗಿ ಅವ್ರ ಹತ್ರ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಅವರು ಕಾಲ್ ಫಿಟ್ ಮಾಡ್ತಾ ಇಲ್ಲ. ಮೊನ್ನೆ ಯಾವುದೋ ಒಂದು ಸಿರ್ಸಿ ಒಳಗೆ ಎಲ್ಲ ಒಂದು ಇದರಲ್ಲಿ ಯೂಟ್ಯೂಬ್ನಲ್ಲಿ ನೋಡಿದೆ, ಫುಲ್ ಅವರು ಕೊಟ್ಟರು ಅದು ಇದು ಮಾಡೋದ್ರ ಬಗ್ಗೆ, ಪರ್ಮೆಂಟೇಷನ್ ಮಾಡೋದ್ರ ಬಗ್ಗೆ. ಅದ್ರ ನಂತರ ನೋಡೋಣ ಅಂದ್ಬಿಟ್ಟು ನಾನು ಅದೇ ರೀತಿನೇ ತೊಗೊಂಡೋಗಿ ಒಂದು ಬ್ಯಾಗ್ ಹಾಕ್ಬಿಟ್ಟು ಅದನ್ನು ಡೈಲಿ ಪ್ಲಾಸ್ಟಿಕ್ ಕವರಲ್ಲಿ ಬ್ಯಾಗ್ ಹಾಕ್ಬಿಟ್ಟು ಅದು ಡೈಲಿ ಒಂದು ಸ್ವಲ್ಪ ಸಂಜೆ ಹೊತ್ತು ಈ ಥರ ಮಾಡಿಬಿಟ್ಟು ಒಂದು ಕಡೆ ಇಡ್ತಾ ಇದ್ದೆ. ಜಾಸ್ತಿ ಪ್ರಮಾಣ ಏನಾನು ಇಟ್ಟಿದ್ರೆ ಅವ್ರು ಹೇಳ್ದಂಗೆ ನಾನು ಮಾಡ್ತಾ ಇದ್ದೆ, ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಅಥವಾ ಕಾಟನ್. ಆ ಪ್ರಮಾಣದಲ್ಲಿ ಸ್ಟಾರ್ಟ್ ಆಗಿಲ್ಲ ಬಿಡಿ, ಒಂದು ಸ್ವಲ್ಪ ಅದು ಬಂದಿದೆ ಅಂತ ಅನ್ಕೊಂತೀನಿ. ಅದು ನೀವೇನೋ ನೋಡಿದ್ರೆ ಅದು ಸರಿ ತಪ್ಪು ಗೊತ್ತಾಗುತ್ತೆ. ಬಿಟ್ಟು ನನಗೆ ಹೊಸದಲ್ವಾ, ಗೊತ್ತಿಲ್ಲ. ಮತ್ತೆ ನಿಮಗೆ ಏನೇ ಮಾಹಿತಿ ಬೇಕಂದ್ರೆ ನಮ್ಮ ಫಾರ್ಮ್ TV ಇರುತ್ತೆ, ನೀವು ಯಾವುದೇ ಸಮಯದಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ನೇರ ಪ್ರಸಾರ ಇರ್ಬೋದು, ಅಲ್ಲಿ ನೀವು ಕರೆ ಮಾಡಿದ್ರೆ ನಾವು ಸಾಕಷ್ಟು ಮಾಹಿತಿಗಳನ್ನು ಕೊಡ್ತೀವಿ. ನಮ್ಮ ಆ್ಯಪಲ್ಲೂ ಕೂಡ ಕೋಕೋಗೆ ಸಂಬಂಧಪಟ್ಟಂತ ಅಥವಾ ಈ ಕೋಕೋದ ಸಂಸ್ಕರಣೆಗೆ ಸಂಬಂಧಪಟ್ಟಂತ ಸಾಕಷ್ಟು ಮಾಹಿತಿಗಳಿದೆ ಸರ್, ನೀವು ಅಲ್ಲಿಂದನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಬಹುದು, ನಮಗೆ ಕೇಳಿದ್ರು ನಾವು ಹೇಳ್ತೀವಿ. ಸರ್, ಈಗ ನಿಮ್ದು ಈಗ ಅದು 1.5 kg ಎಷ್ಟು ನೀವು ಆಗಿದ್ದೀರಾ ಅಂತಂದ್ರೆ, ಈಗ ಈ ವರ್ಷ ಸರ್ ನಿಮ್ಗೆ ಏನಾದ್ರೂ ನಿರೀಕ್ಷೆಗಳೇನಾದ್ರೂ ಇದೆಯಾ? ಅದೇ ಸರ್, ನಾನು ಈಗ ತಾವ್ ಹೇಳಿರಿ ಈ ವರ್ಷ ಫಸಲು ಬಿಡಬಾರ್ದು, ಅದು ಮುಂದೆ ಗಿಡಕ್ಕೆ ಬಹಳ ಎಫೆಕ್ಟ್ ಇಲ್ಲ ಸರ್. ಇಲ್ಲಿ ಹೆಂಗಾಗಿದೆ ಅಂತಂದ್ರೆ ನಿಮ್ದು ಗಿಡ ಎಲ್ಲ ಒಂದ್ ಹಂತಕ್ಕೆ ಬಂದ್ಬಿಟ್ಟಿದೆ ಸರ್, ಈಗ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಕಾಂಡನು ಸ್ವಲ್ಪ ದಪ್ಪ ಆಗಿ ಚೆನ್ನಾಗಿ ಬಂದಿದೆ. ಈ ವರ್ಷ ನೀವು ಆರಾಮ ಉಳಿಸ್ಕೊಳ್ಬಹುದು ಸರ್, ಏನ್ ತೊಂದ್ರೆ ಇಲ್ಲ. ಅಂದ್ರೆ 1 ವರ್ಷ ಕಳೀತಲ್ಲ, ಈಗ 1 ವರ್ಷ ಕಳೀತು, ಈಗ ಬಂದಿರೋ ಫಸಲನ್ನು ನೀವು ಇಟ್ಕೊಳ್ಬಹುದು ಸರ್. ಏನೋ ನನಗನ್ಸಿದ ಮಟ್ಟಿಗೆ ಈ ವರ್ಷ ಇದ್ರ ಬಂದಿರೋದು ಒಂದು 50-60 kg ಬರ್ಬೋದು ಅಂತ ನಿರೀಕ್ಷೆ ಅಂತ ಐತೆ. ಈಗ ನೀವೇನಾದ್ರೂ ಅದನ್ನ ನೋಡಿ ಅಥವಾ ಹೇಳಿ. ಚೆನ್ನಾಗಿ ಬಂದಿದೆ, ಜೊತೆಯಲ್ಲಿ ಒಂದೊಂದು ಗಿಡದಲ್ಲಿ ತುಂಬಾ ಒಂದು 10-20 ಕಾಯಿವರೆಗೆ ಬಂದಿದೆ, ಅದರಲ್ಲಿ ಕೆಲವೊಂದಿಷ್ಟು ಚರಿಲೆ ಇದೆ ಅಂತ ಹೇಳಿ ಬಂದು ಬಿಟ್ಟು ಬಂದಂತೆ ಹೋಗ್ಬಹುದು. ಆದ್ರೂ ನಿಮಗೆ ಚೆನ್ನಾಗಿ ಇಳುವರಿ ಬರುತ್ತೆ ಸರ್ ಈ ಸಲ, ಗಿಡ ಅಂತೂ ಚೆನ್ನಾಗಿ ಬಂದಿದೆ ಸರ್. ಈಗ ಹೊಸ ರೈತರಿಗೆ ಈ ಭಾಗದಲ್ಲಿ ಕೋಕೋ ಬರುತ್ತಾ ಇಲ್ವಾ ಅಥವಾ ನಾನು ಹಾಕ್ಬಹುದಾ ಏನು ಅಂತ ಹೇಳಿ ನಿಮ್ಮ ಹತ್ರ ಏನಾದರೂ ಕೇಳ್ಕೊಬಂದ್ರೆ ನೀವು ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಅವರು ಬರಲಿಲ್ಲ ಅಂತಂದ್ರು ನಾನು ಸ್ವತಃನೇ ಭಾಳ ಇದು ಮಾಡ್ತಾ ಇದ್ದೀನಿ. ಯಾತಕ್ಕೆ ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿ ಇರೋರಿಗೆ ನಾನು ಅವ್ರು ಬರೋದಿಲ್ಲ ನಮ್ಮ ಏರಿಯಾದಲ್ಲಿ, ಅದ್ರ ಬಗ್ಗೆನೇ ಅದು ಏನು ಇದಿಲ್ಲ, ಏನು ಮಾಹಿತಿ ಅರಿವಿಲ್ಲ. ಅರಿವಿಲ್ಲ, ನಾನು ಹೇಳ್ತಾ ಇದ್ದೀನಿ ಅಡಕೆ ಮುಂದೆ ಶಾಶ್ವತ ಅಲ್ಲ, ರೇಟ್ ಯಾವಾಗ ಇರ್ತದೆ, ಆಮೇಲೆ ಜೊತೆಗೆ ಕಾಯಿಲೆಗಳು ಬಿಲ್ಟ್ ಏನೇನೋ ಕಾಯಿಲೆಗಳು ಹೊಸ ಹೊಸ ಕಾಯಿಲೆ ಉಳಿಯೋದ್ ಬೇಡ. ನೋಡಿ, ನಾನು ಸಸಿ ಹಾಕ್ದಾಗ ಒಣಗಿರೋ ಬೀಜ ಬಂದು ಡ್ರೈ ಬೀನ್ಸ್ 220-230 ರೂಪಾಯಿ ರೇಟ್ ಇತ್ತು, ಅವಾಗ 40-50 ರೂಪಾಯಿ ಹಸಿ ಬೀಜ ಇತ್ತು, ಈಗಾಗಲೇ 800-800 ರೂಪಾಯಿ ನನ್ನ ಪ್ರಕಾರ. ನಾನು ಇವತ್ತು ಫಾರ್ಮ್ TV ಇದರಲ್ಲಿ ಹೇಳಿದ್ರೆ 400 ರೂಪಾಯಿಗಿಂತ ಕಮ್ಮಿ ಬರಲ್ಲ ಅಂತ ನನಗೆ ಅನಿಸ್ತದೆ. ಈ ಸದ್ಯನ ಮಟ್ಟಿಗೆ ಎಷ್ಟೇ ಪ್ರೊಡಕ್ಷನ್ ಇದಾದ್ರು ಸಹಿತ 400 ರೂಪಾಯಿ ಇದೆ ಒಂದು ಅಡಿಕೆ, ಅಡಿಕೆನೂ 400 ರೂಪಾಯಿ ಇದೆ. ಕೆಲಸ ಎಷ್ಟು ಅಡಿಕೆಗೆ? ಕೆಲಸ ಎಷ್ಟು ಇದರಲ್ಲಿ? ಕೆಲಸ ಇಲ್ಲ,
ಒಂದು ಗಿಡಕ್ಕೆ ನಾನು 800 ರೂಪಾಯಿ, ಬರೀ 2 ಕೆಜಿ ಬಂದು 800 ರೂಪಾಯಿ ಆಯಿತು. ನಮ್ಮದು ಲೆಕ್ಕ ಹಾಕಿದ್ರೆ ನನಗನ್ಸುತ್ತೆ ನನ್ನ ಗಿಡ ಒಂದು ಸ್ವಲ್ಪ ಪ್ರೌಢಾವಸ್ಥೆ ಬಂದರೆ 3-4 ಕೆಜಿ ಬರ್ಬೋದು ಅಂತ, 2.5 ಕೆಜಿ ಸಿಗುತ್ತೆ ನಿಮಗೆ ಅಂತ ಅನ್ನಿಸ್ತದೆ. ಈಗ ಬರೋದು ರೀತಿ ನೋಡಿದ್ರೆ ಬೇಡ 2 ಕೆಜಿನೇ ಹಾಕೋಣ, 2 ಕೆಜಿ ಹಾಕೊಂಡು 800 ರೂಪಾಯಿ. ಏನು ಕೆಲಸ ಇಲ್ಲ, ಕೆಲಸ ಇಲ್ಲ ನಿಮಗೆ, ಕುಯ್ಯೋದು ಅದನ್ನ ಫರ್ಮೆಂಟೇಷನ್ ಮಾಡೋದು, ಒಣಗಿಸೋದು. ಹೌದು, ಮತ್ತೆ 6 ತಿಂಗಳ ಇಟ್ಟು ಮಾರಬಹುದು. ಅವತ್ತೇ ಅವತ್ತೇ ಮಾರಬೇಕು. ಈಗ 8 ಕ್ವಿಂಟಲ್ ಅಡಿಕೆ ಇದು ಬಂದ್ರು, ಬೀನ್ಸ್ ಬಂದ್ರು 3,20,000 ರೂಪಾಯಿ ಆಯ್ತು. ನಮ್ಗೆ ಅಡಿಕೆ ತೋಟ ಮೇಂಟೈನ್ ಆಗಿ ಮೇಂಟೈನ್ ಖರ್ಚು ಉಳುಮೆ ಕಮ್ಮಿ ಆಯ್ತು. ಹೌದು, ಬೇಕಾದಷ್ಟು ಅನುಕೂಲ ಆಯ್ತು ಅನ್ನೋದು ನನಗೂ ಈಗ ಭಾಳ ಇದಾಗುತ್ತೆ, ಖುಷಿ ಆಗುತ್ತೆ. ನಾವು ರೈತರುಗಳು ಭಾಳ ಹೇಳ್ತಾ ಇದ್ ನೋಡಿ, ಅವ್ರಿಗೆ ಹೇಳ್ತಾ ಇದ್ದೀನಿ, ಅವ್ರದ್ದು ಅಡಿಕೆ ಇದೆ, ಆಯಪ್ಪನಿಗೆ ಮೆಣಸು ಹಾಕ್ಸ್ತಾ ಇದ್ದೀನಿ ನೋಡಿ. ಈಗ ಯಾರಿಗೆ ಆ ಮೂರು ಸ್ವಾಮಿ ಅನ್ನೋರಿಗೆ ಅವ್ರಿಗೆಲ್ಲ ಮಾಡಿ ಬೇಡ, ಇರೋದ್ರಲ್ಲೂ ಬೇರೆದ್ರಲ್ಲೂ ಮಾಡಪ್ಪ ಇದನ್ನ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಈ ಮುಂದೆ ಈ ಫಸ್ಟ್ ಕೆಲವರು ಏನು ಮಾಡ್ತಾರೆ, ನೀನು ಬೆಳಿ ನೋಡೋಣ ಆಮೇಲೆ ನೋಡ್ತೀವಿ ನೋಡೋಣ, ಆಯ್ತಪ್ಪ ಅಂತ ಅದಕ್ಕೂ ಸುಮ್ಮನೆ ಇದ್ದೀನಿ, ನೋಡೋಣ. ಸರಿ ಸರ್, ಈ ಭಾಗದಲ್ಲಿ ನೀವು ಒಂದು ತುಂಬ ಕುತೂಹಲ ಅಂದರೆ ಇಂಟ್ರೆಸ್ಟ್ ತಗೊಂಡು ಈ ಕೋಕೋವನ್ನು ಬೆಳೆದಿದ್ದೀರಾ, ಅದು ಗಿಡ ಕೂಡ ಚೆನ್ನಾಗಿ ಬಂದಿದೆ ಸರ್, ಮುಂದೆ ನಿಮಗೆ ಇದರಲ್ಲಿ ಉತ್ತಮವಾದಂತಹ ಬೆಳೆ ಇಳುವರಿ ಲಾಭ ಸಿಗಲಿ ಅನ್ನೋ ಆಶಯದೊಂದಿಗೆ ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ KM ಗೋವಿಂದ ರಾಜು ಅವರು ನನಗೆ ಕೋಕೋ ಬೆಳೆ ಒಂದು ಉಪಬೆಳೆಯಾಗಿ ಇಲ್ಲಿ ಕೂಡ ಬೆಳೀಲಿಕ್ಕೆ ಅವಕಾಶ ಇದೆ ಅನ್ನೋ ಮಾಹಿತಿಯನ್ನು ಪಡ್ಕೊಂಡೆ. ಜೊತೆಗೆ ಇಲ್ಲಿ ಗಿಡ ಕೂಡ ಈಗ ಉತ್ತಮವಾಗಿ ಬಂದಿದೆ. ಈಗ ನಂದು 1 ವರ್ಷದ 1 ತಿಂಗಳ ಬೆಳೆ ಇದೆ. ಈಗ ಸದ್ಯ ಹೂವು ಮತ್ತು ಕಾಯಿ ಪ್ರಾರಂಭ ಆಗಿದೆ. ಅದನ್ನು ಈಗ ಮುಂದಿನ ದಿನದಲ್ಲಿ ಬೆಳೆಯನ್ನು ನಾನು ನಿರೀಕ್ಷಿಸ್ತೀನಿ ಅಂತ ಹೇಳ್ತಾ ಮುಂದಿನ ದಿನದಲ್ಲಿ ಅವರಿಗೆ ಈ ಬೆಳೆಯಲ್ಲಿ ಉತ್ತಮ ಲಾಭ ಯಶಸ್ಸು ಸಿಗಲಿ ಅನ್ನೋ ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.